ನಮಸ್ಕಾರ ವೀಕ್ಷಕರೇ, ಧ್ಯಾನ ಜ್ಯೋತಿ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಪೂರ್ವಿ ಜಯರಾಜ್, ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಕಳೆದ ಸಂಚಿಕೆಯಲ್ಲಿ ಧ್ಯಾನ ಮಾಡಬೇಕಾದ್ರೆ ನಮಗೆ ತುಂಬ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ನೆಗೆಟಿವ್ ಆಲೋಚನೆಗಳು ಬರುತ್ತೆ, ಏಕಾಗ್ರತೆನೆ ವಹಿಸೋಕ್ಕಾಗಲ್ಲಪ್ಪ ಅಂತ ಕಷ್ಟಪಡ್ತಾ ಇರೋರಿಗೆ ಸುಲಭವಾಗಿ ಹೇಗೆ ಮನಸ್ಸನ್ನು ಸ್ವಲ್ಪ ಸ್ವಲ್ಪನೇ ನಿಯಂತ್ರಣಕ್ಕೆ ತಗೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ವಿ. ಅದನ್ನು ನೀವೆಲ್ಲರೂ ತುಂಬ ಇಷ್ಟಪಟ್ಟು ಅದ್ರ ಬಗ್ಗೆ ಸಾಕಷ್ಟು ಪಾಸಿಟಿವ್ ಕಮೆಂಟ್ಗಳನ್ನು ಪೋಸ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಧ್ಯಾನಕ್ಕೆ ಮತ್ತು ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಾಗೆ ಇನ್ನೂ ಸಾಕಷ್ಟು ವೀಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿದ್ದೀವಿ. ಆ ಹಳೆಯ ವೀಡಿಯೋಗಳನ್ನು ಕೂಡ ನೀವು ವೀಕ್ಷಿಸಬಹುದು. ಇವತ್ತು ಧ್ಯಾನ ಜ್ಯೋತಿಯಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಒಂದು ಧ್ಯಾನ ಕ್ರಿಯೆಗಿಂತ ಹೆಚ್ಚಾಗಿ ನಮ್ಮ ಒಂದು ವಿಚಾರದ ಬಗ್ಗೆ ಇರುವ ಮನಸ್ಥಿತಿಯನ್ನು ಪರಿವರ್ತನೆ ಮಾಡೋದ್ರ ಬಗ್ಗೆ ಆಗಿದೆ. ಯಾಕಂದರೆ ನಾವು ಇನ್ನೂ ಹೆಚ್ಚು ಹೆಚ್ಚು ಆಳವಾದ ಧ್ಯಾನಕ್ಕೆ ಇಳಿಬೇಕು, ಅದರಿಂದ ಬರ್ತಾ ಇರೋ ಅಮೃತವನ್ನು ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಆಸೆ ಪಟ್ಟರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿ ಕಿರಿಕಿರಿ ಕೊಡ್ತಾ ಇದೆ, ಅಸಮಾಧಾನ ಸೂಚಿಸ್ತಾ ಇದೆ ಅಥವಾ ಭಾವನಾತ್ಮಕವಾಗಿ ಒತ್ತಡ ಕೊಡ್ತಾ ಇದೆ, ಅದನ್ನು ಕಮ್ಮಿ ಮಾಡೋದ್ರ ಮೇಲೆ ಖಂಡಿತ ಫೋಕಸ್ ಮಾಡಬೇಕು. ಇಲ್ಲ ಅಂದರೆ ಆ ಕಸನೆಲ್ಲ ಇಟ್ಕೊಂಡು, ಉದಾಹರಣೆಗೆ ಒಂದು ಕೋಣೆಯಲ್ಲಿ ಸುತ್ತ ಕೆಟ್ಟ ವಾಸನೆ ಬರೋ ಪದಾರ್ಥಗಳನ್ನೆಲ್ಲ ಇಟ್ಕೊಂಡು ನಾನು ಶಾಂತಿಯಿಂದ ಕೂತ್ಕೊಳ್ತೀನಿ ಅಂತಾದರೆ ಹೇಗೆ ಸಾಧ್ಯ ಆಗಲ್ವೋ, ಅದೇ ಥರನೇ ನಮ್ಮ ಮನಸ್ಸಿನಲ್ಲಿ ಮಾನಸಿಕವಾಗಿ ದುರ್ವಾಸನೆಯನ್ನು ಎಮಿಟ್ ಮಾಡ್ತಾ ಇರುವಂತಹ ವಿಚಾರಗಳನ್ನು ಇಟ್ಕೊಂಡು ಅದನ್ನು ಸರಿಯಾಗಿ ನೋಡುವ ದೃಷ್ಟಿಕೋನವನ್ನು ಡೆವಲಪ್ ಮಾಡಿಕೊಳ್ಳದೆ ನಾನೀಗ ಶಾಂತತೆ ಆಗಿಬಿಡ್ತೀನಿ ಅಥವಾ ಶಾಂತತೆಯನ್ನು ಅಚೀವ್ ಮಾಡಿಬಿಡ್ತೀನಿ ಅಂತ ಅಪೇಕ್ಷೆ ಪಟ್ಟರೆ ಅದು ಸಾಧ್ಯ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಕೂಡ. ಸೊ ಇವತ್ತು ನಾವು ತುಂಬ ಕಾಮನ್ ಆದ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಧ್ಯಾನ ಅಥವಾ ಆಧ್ಯಾತ್ಮದಲ್ಲಿ ಹೇಗೆ ಸೇವೆಗೆ ತುಂಬ ದೊಡ್ಡ ಪ್ರಾಮುಖ್ಯತೆ ಇದೆಯೋ, ದಾನಕ್ಕೆ, ತ್ಯಾಗಕ್ಕೆ, ಶರಣಾಗತಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅಷ್ಟೇ ಮುಖ್ಯವಾದ ಇನ್ನೊಂದು ವಿಚಾರ ಇದೆ. ಈ ಪದವನ್ನು ನೀವು ಕೇಳಿರ್ತೀರಾ, ಆದರೆ ಈ ವಿಷಯಕ್ಕೂ ಆಧ್ಯಾತ್ಮಕ್ಕೂ ಒಳ್ಳೆಯ ಮನಸ್ಥಿತಿಗೂ ಸಂಬಂಧ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದೇನು ಗೊತ್ತಾ, ಸಂಸ್ಕೃತದಲ್ಲಿ ಅದಕ್ಕೆ ಅದ್ಭುತವಾದ ಪದ ಇದೆ. ಆ ಪದ ಪ್ರತೀಕ್ಷೆ ಅಂತ. ಹೌದು, ಪ್ರತೀಕ್ಷೆ ಮಾಡೋದನ್ನು ನಾವೆಲ್ಲರೂ ಈ ನಡುವೆ ಏನೋ ದೊಡ್ಡ ಪನಿಷ್ಮೆಂಟ್ ಕೊಟ್ಟಿದ್ದಾನನ್ನೋ ದೇವರು ನಮಗೆ, ನಮ್ಮ ಹಣೆ ಬರನೇನೋ, ಕರ್ಮನೇನೋ, ನಾವು ಅನ್ಲಕ್ಕೇನೇನೋ ಅನ್ನೋ ಥರ ದುಃಖಕ್ಕೆ ಒಳಗಾಗೋಕ್ಕೆ ಅಥವಾ ಯಾವುದೋ ವಿಚಿತ್ರವಾದ ಒಂದು ಗೀಳಿಗೆ ಒಳಗಾಗೋಕ್ಕೆ ಸಬ್ಜೆಕ್ಟ್ ಆಗೋಗ್ತೀವಿ. ನಾನು ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ. ಆಗ ಈ ಪ್ರತೀಕ್ಷೆ ಅನ್ನೋದು ಎಂಥ ದೊಡ್ಡ ದೈವಿ ವರ ನಮ್ಮ ಆತ್ಮಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಒಂದು ಹೆಣ್ಮಗುಗೆ ಒಂದು 37-38 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಅಂದ್ಕೊಳ್ಳೋಣ. ಆಗ ಸಹಜವಾಗಿ ಸಮಾಜದಲ್ಲಿರೋರೆಲ್ಲ ಏನು ಹೇಳ್ತಾರೆ, ಅಯ್ಯೋ ಪಾಪ ಅವ್ರಿಗೆ ಮಗುನೇ ಆಗಿಲ್ಲ, ಏನೋ ಕಷ್ಟ ಅವ್ರಿಗೆ ಅಥವಾ ಏನೋ ದೈಹಿಕವಾಗಿ ಪ್ರಾಬ್ಲಮ್ ಇರಬಹುದು, ಅವರು ತುಂಬ ದುರಾದೃಷ್ಟವಂತರು, ಅಯ್ಯೋ ಏನೋ ಅನ್ಲಕ್ಕಿ ಇರಬಹುದು, ಈ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ಆ ಹೆಣ್ಮಗು, ನಾನು ತಾಯಿ ಆಗಬೇಕು ಅಂತ ಪ್ರತೀಕ್ಷೆಯಲ್ಲಿರುವಂತಹ ಮಗು ಏನು ಮಾಡ್ತಾರೆ, ಆ ಹೆಣ್ಮಗು ಯೂಶಲಿ ಸೊಸೈಟಿಲಿ ಏನೆಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೋ ಅದನ್ನೇ ಕ್ರಮೇಣವಾಗಿ ರಿಸೀವ್ ಮಾಡ್ತಾ, ಹೌದು ನನ್ನಲ್ಲೇನೋ ದೋಷ ಇರ್ಬೋದು, ನಾನು ಪಾಪ ಮಾಡಿರಬಹುದು, ನನ್ನ ಅನ್ಲಕ್ಕಿ ಇರಬಹುದು, ನಾನು ಹುಟ್ಟಿರೋದೇ ಸರಿ ಇಲ್ಲ ಅನ್ಸುತ್ತೆ, ದೇವರಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ, ಇತ್ಯಾದಿ ಇತ್ಯಾದಿ ಹೇಗೆ ಸಮಾಜದಲ್ಲೆಲ್ಲ ಮಾತಾಡ್ತಾರೋ ನೆಗೆಟಿವ್ ಆಗಿ ಅದನ್ನೇ ನಿಜ ಅಂದ್ಕೊಂಡು ಬದುಕೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ವೀಕ್ಷಕರೇ, ಈ ಥರ ಎಷ್ಟೋ ಸಂಗತಿಗಳಲ್ಲಿ ಸಮಾಜದಲ್ಲಿರೋ ಕೆಲವೊಂದು ನೆಗೆಟಿವ್ ಮೈಂಡ್ಸೆಟ್ ಇರೋರು ಅದನ್ನು ಪನಿಷ್ಮೆಂಟ್ ಥರ ನೋಡ್ತಾರಲ್ಲ, ಅದು ನಿಜ ಆಗಿರ್ಲಿಕ್ಕಿಲ್ಲ. ಹೇಗೆ ಅಂತ ನಾನು ನಿಮಗೆ ತಿಳಿ ಹೇಳ್ತೀನಿ, ಬನ್ನಿ ನೋಡಿ. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ಸುಮಾರು 24-25 ವರ್ಷ ಆದರೂ ಒಳ್ಳೆ ಕೆಲಸ ಸಿಕ್ಕಿರಲ್ಲ, ಎಷ್ಟೋ ಜನಕ್ಕೆ ಫಾರಿನ್ಗೆ ಹೋಗಬೇಕು ಇತ್ಯಾದಿ ಅಂತ ತುಂಬ ಆಸೆ ಇದ್ರೂ ಆ ಆಪರ್ಚುನಿಟಿ ಸಿಕ್ಕಿರೋಲ್ಲ, ಅಥವಾ ಮನೆ ಕೊಂಡ್ಕೊಳ್ಳೋಕ್ಕಾಗಿಲ್ಲ, ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜಿಗೆ ಬಂದರೂ ಸ್ವಂತ ಮನೆ ಇರಲ್ಲ, ಆಗೆಲ್ಲ ರಿಲೇಟಿವ್ಸು ಫ್ರೆಂಡ್ಸು ಯೂಶಲಿ ಟಾಂಟ್ ಮಾಡ್ತಾರೆ, ಅಯ್ಯೋ ಇವ್ರಿಗೆ ಅದೃಷ್ಟನೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆಗ ನಾವು ನಮ್ಮ ಬಗ್ಗೆ ಕೀಳರಿಮೆಯನ್ನು ಡೆವಲಪ್ ಮಾಡ್ಕೊಳ್ತೀವಿ. ಆದರೆ ಆ ಅವೇಟಿಂಗ್ ಪೀರಿಯಡ್ ಇದೆಯಲ್ಲ, ಆ ಪ್ರತೀಕ್ಷೆ ಮಾಡೋ ಆ ಸಂದರ್ಭ, ಆ ಸಮಯ ಅದು ಎಷ್ಟು ಅದ್ಭುತ ಅಂತಂದರೆ, ಒಮ್ಮೆ ಯೋಚನೆ ಮಾಡಿ, ರಾಧೆ ಕೃಷ್ಣನ ಪ್ರೀತಿಗೆ ಪ್ರತೀಕ್ಷೆ ಮಾಡಿದ್ದು, ಸೀತಾಮಾತೆ ಶ್ರೀರಾಮಚಂದ್ರ ಬರ್ತಾರೆ ಅಂತ ಪ್ರತೀಕ್ಷೆ ಮಾಡಿದ್ದು ಅಷ್ಟೇ ಯಾಕೆ, ಅದೇ ರಾಮಾಯಣದಲ್ಲೇ ನಮ್ಮ ಹನುಮಾನ್ ಶ್ರೀರಾಮಚಂದ್ರ ಬರ್ತಾರೆ, ನನ್ನ ಸರ್ವಸ್ವ, ನನ್ನ ದೇವರು, ನನ್ನ ಗುರುಗಳು ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ರು. ಕೊನೆಗೂ ಒಂದಿನ ಅವರಿಗೆ ಶ್ರೀರಾಮಚಂದ್ರ ಪ್ರತ್ಯಕ್ಷ ಆಗ್ತಾರೆ. ಆ ಪ್ರತೀಕ್ಷೆಯ ಸಂದರ್ಭ ಎಷ್ಟು ಅದ್ಭುತ ಅಲ್ವಾ?
ಇದೇ ರೀತಿ ನಾವು ಮೈಥಾಲಜಿಕಲ್ ಸ್ಟೋರಿಯಲ್ಲಿ ಎಷ್ಟೋ ಸಂಗತಿಗಳನ್ನ ನೋಡ್ತೀವಿ. ಯಾವುದೋ ಒಂದು ರಾಕ್ಷಸ ದೇವರು ಬರ್ತಾರೆ, ಅಲ್ಲಿ ನಮ್ಮನ್ನ ಸ್ಪರ್ಶ ಮಾಡ್ತಾರೆ, ವರ ಕೊಡ್ತಾರೆ, ನಮ್ಗೆ ಒಳ್ಳೇದಾಗತ್ತೆ ಅಂತ ವೇಟ್ ಮಾಡ್ತಾ ಇರೋದಿರಬಹುದು. ಯಾವುದೋ ಭಕ್ತರು ಭಗವಂತ ಬಂದು ನನಗೆ ದಾನೋದಯವನ್ನು ದಯಪಾಲಿಸ್ತಾನೆ ಅಥವಾ ದರ್ಶನವನ್ನು ಕೊಡ್ತಾನೆ ಅಂತ ವರ್ಷಾನುವರ್ಷ ಕಾಯೋದಿರಬಹುದು. ಅಷ್ಟೇ ಯಾಕೆ, ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಾ ಭಗವಂತ ಬಂದೇ ಬರ್ತಾನೆ ನನ್ನ ಭಕ್ತಿಗೆ ಮೆಚ್ಚಿ ಅಂತ ಕಾಯ್ತಾ ಇರೋ ಕಥೆಗಳನ್ನು ಎಷ್ಟೊಂದು ಕೇಳಿದೀವಲ್ವಾ. ದಾಸರಿರ್ಬೋದು, ನಮ್ಮ ಮೀರಾಬಾಯಿ ಇರ್ಬೋದು, ಎಲ್ಲ ಮಾಡಿದ್ದೇನನ್ನು ಪ್ರತೀಕ್ಷೆಯನ್ನು, ಈ ಪ್ರತೀಕ್ಷೆ ಅಥವಾ ಕಾಯುವಿಕೆ ಇದೆಯಲ್ಲ, ಇದನ್ನು ನಾನು ಆಗಲೇ ಹೇಳಿದಾಗೆ ಅಯ್ಯೋ ನಾನು ಇನ್ನೂ ಎಷ್ಟು ವೇಟ್ ಮಾಡಬೇಕು ಅನ್ನೋ ಫ್ರಸ್ಟ್ರೇಷನಲ್ಲಿ ಅಥವಾ ನೆಗೆಟಿವ್ ಕನ್ಕ್ಲೂಷನ್ಗೆ ಒಳಗಾಗೋಗ್ತೀವಿ. ಅಕಸ್ಮಾತ್ ನಾವು ಯಾವುದೋ ಒಂದು ಸಂದರ್ಭ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ, ನನ್ನ ಕೈಲಿ ಅದು ಸಾಧ್ಯ ಇದೆ, ಬಟ್ ಕಾರಣಾಂತರಗಳಿಂದ ಅದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ನಿಜರೂಪಕ್ಕೆ ಬರ್ತಾ ಇಲ್ಲ ಅಂತಾದರೆ ಅದನ್ನು ನೀವ್ಯಾಕೆ ಒಂದು ಆಧ್ಯಾತ್ಮಿಕ ಅನುಭವದ ರೀತಿ ಪ್ರತೀಕ್ಷೆಯ ರೀತಿ ಕಾದು ಧನಾತ್ಮಕವಾಗಿ ಯೋಚನೆ ಮಾಡಿ ಅದನ್ನು ಸ್ವೀಕಾರ ಮಾಡಬಾರ್ದು? ಒಂದು ಹೆಣ್ಮಗು ಗರ್ಭಿಣಿಯಾದಾಗ ಆಕೆಗೆ ಮಗು ನೋಡಬೇಕು ಅಂತ ಎಷ್ಟು ಆತರ ಇದ್ದರೂ 9 ತಿಂಗಳು ಅಥವಾ ಅಟ್ಲೀಸ್ಟ್ 7 ತಿಂಗಳಾದರೂ ಪ್ರತೀಕ್ಷೆಯಲ್ಲಿ ಇರಲೇಬೇಕಲ್ವಾ, ಆ ಮಗು ಉಳಿಯೋಕೆ, ಆ ತಾಯ್ತನವನ್ನು ಅನುಭವಿಸೋಕೆ. ನೀವು ನೋಡಿದ್ದೀರಾ, ಒಂದು ಹೆಣ್ಮಗು ಮದುವೆಯಾಗಿ ಗರ್ಭಿಣಿ ಆದಮೇಲೆ ಆಕೆ ಮುಖದ ಮೇಲೆ ಬರುವ ಆ ತೇಜಸ್ಸು ಕಳೆ, ಆಹಾ ದೇವತೆ ಥರ ಇದೆಯಲ್ಲ ತಾಯಿ ಅಂತ ಅನಿಸುತ್ತೆ. ನಾವು ಯೂಶ್ವಲಿ ಅಂದ್ಕೊಂಡ್ಬಿಡ್ತೀವಿ ಚೆನ್ನಾಗಿ ಊಟ ಮಾಡ್ತಾರೆ ಅದಕ್ಕೆ ಅಂತ. ಖಂಡಿತ ಅಲ್ಲ. ನೀವು ಬೇಕಾದ್ರೆ ನೀವು ಗರ್ಭಿಣಿ ಆಗಿಲ್ಲದೆ ಇದ್ದಾಗ ಹೆಣ್ಮಕ್ಳಿಗೆ ಹೇಳ್ತಾರೆ ನೀವು ಎಷ್ಟಾದರೂ ಊಟ ಮಾಡಿ, ಆ ಥರದ್ದೊಂದು ವಿಶೇಷವಾದ ಕಳೆ ಬರೋಲ್ಲ ಅಲ್ವಾ. ಐ ಆಮ್ ಶ್ಯೂರ್ ನೀವೆಲ್ಲ ಗಮನಿಸಿರ್ತೀರ, ಆ ಬೆಳಕು ಒಳಗಡೆ ಆ ಕನ್ಸರ್ವೇಷನ್ ಆಫ್ ಎನರ್ಜಿ ನಿಮ್ಮ ಆರಿಕ್ ಫೀಲ್ಡಲ್ಲಿ ಎಮಿಟ್ ಆಗುತ್ತಲ್ಲ, ಆ ಒಂದು ಪ್ರಕಾಶಮಾನವಾದಂತಹ ತೇಜಸ್ಸು ಆ ಮುಖದ ಮೇಲೆ ಆ ಕಳೆಯನ್ನು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೆ. ನಮ್ಮ ಎಲ್ಲರ ಜೀವನದಲ್ಲೂ ವಿ ಆರ್ ಅವೇಟಿಂಗ್ ಫಾರ್ ದ್ಯಾಟ್ ಬಿಗ್ ಇವೆಂಟ್ ಆರ್ ದ್ಯಾಟ್ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್ ಅನ್ನುವಂಥ ಒಂದು ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ, ನಾವು ಎಷ್ಟೇ ಆತರದಿಂದ ಇದ್ದರೂ ಅಥವಾ ಎಷ್ಟೇ ಪ್ರಿಪೇರ್ ಆಗಿದ್ರು ಅಲ್ವಾ. ಆ ವೇಟಿಂಗ್ ಪೀರಿಯಡನ್ನು ಯಾರೋ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚಿಗೋ, ಕ್ರಿಟಿಸಿಸಮೋ ಅಥವಾ ಬಾಯಿ ಚಪ್ಪಲಕ್ಕೋ ನೆಗೆಟಿವ್ ಆಗಿ ಹೇಳಿರೋ ರೀತಿ ನಂಬೇಡಿ. ಅಯ್ಯೋ ನಿನ್ನ 35 ಆಯಿತು ಇನ್ನೆಲ್ಲಿ ಮಕ್ಕಳಾಗುತ್ತೆ, 30 ವರ್ಷ ದಾಟೋಯ್ತು ಒಳ್ಳೆ ಸಂಬಂಧ ಎಲ್ಲಿ ಬರುತ್ತೆ, ಒಂದು ಡಿವರ್ಸ್ ಆಗೋಗಿದೆ, ನಿನಗೆ ಈ ಜನದಲ್ಲಿ ಮದುವೆ ಆಗಲ್ಲ ಬಿಡು, ಅಥವಾ ನೀನು ನೋಡೋಕೆ ಹಿಂಗಿದೆಯಾ, ನಿನಗೇನು ದೊಡ್ಡ ಸಂಬಂಧ ಬರಲ್ಲ ಬಿಡು, ಅಥವಾ ಇಷ್ಟು ಕಮ್ಮಿ ಓದಿರೋರೆಲ್ಲ ಫಾರಿನ್ಗೆ ಹೋಗೋಕ್ಕಾಗಲ್ಲ ಅಂತಲೋ ಯಾವುದೋ, ನಾನು ಜಸ್ಟ್ ರ್ಯಾಂಡಮ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಈ ಥರದ ಮೈಂಡ್ ಸೆಟ್ನ ಬಿಟ್ಟು ನೀವು ನಿಮ್ಮ ಅನುಭವವನ್ನು ನಿಮ್ಮದೇ ಆದ ರೀತಿಯಲ್ಲಿ ಪ್ರತೀಕ್ಷೆ ಅನ್ನುವ ಆಧ್ಯಾತ್ಮಿಕ ಉಪ್ಪಿನ ರುಚಿಯ ಜೊತೆ ಅನುಭವಿಸಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಇದೇ ಉದಾಹರಣೆಗೆ ವಾಪಸ್ ಹೋಗೋಣ. ಈಗ ಒಂದು ಹೆಣ್ಮಗುಗೆ ಸುಮಾರು 38-39 ವರ್ಷ ಆದರೂ ಮಗುವಾಗಿಲ್ಲ ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ. ಆಗ ನಾನು ದೈಹಿಕವಾಗಿ ಆರೋಗ್ಯಕರವಾಗಿದ್ದೀನಿ, ನನ್ನ ದೈಹಿಕ ಮಾನಸಿಕ ಆರೋಗ್ಯಕರದ ಮೇಲೆ ನಾನು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಆದ್ದರಿಂದ ಖಡಾಖಂಡಿತವಾಗಿಯೂ ಪ್ರಕೃತಿ ನನ್ನ ಆಸೆಗೆ ಸಂಕಲ್ಪಕ್ಕೆ ಸ್ಪಂದಿಸುತ್ತೆ, ನನ್ನ ಈ ಸುಂದರವಾದ ಅನುಭವ ಯಾವಾಗ ನಾನು ನಿಜರೂಪದಲ್ಲಿ ಅನುಭವಿಸೋಕ್ಕೆ ಆ ಒಂದು ಕ್ಷಣ ಬರುತ್ತೋ ಆಗ ನಾನು ತಯಾರಾಗಿರ್ತೀನಿ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ. ಈಗ ಆ ವಿಚಾರದ ಕಡೆ ನಾನು ವರ್ಕ್ ಮಾಡ್ತೀನಿ, ಬಟ್ ಆಂಗ್ಸೈಟಿ ಸ್ಟ್ರೆಸ್ ಇಲ್ಲದೆ, ಅಟ್ಯಾಚ್ಮೆಂಟ್ ಇಲ್ಲದೆ ಈ ಕ್ಷಣದಲ್ಲಿ ನಾನು ಏನು ಬೆಸ್ಟ್ ಮಾಡ್ಬೋದು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿ ಆ ಅದ್ಭುತ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸ್ತೀನಿ ಅನ್ನೋ ಶರಣಾಗತಿಯಲ್ಲಿ, ಹೋಪ್, ಫೇತ್, ಬಿಲೀಫಲ್ಲಿ ಸರೆಂಡರ್ ಆಗುವ ಅದ್ಭುತವಾದ ಅನುಭವವನ್ನು ನೀವು ಪಡಿಬೇಕು. ನಾವು ಎಲ್ಲರೂ ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ನ ಅವೇಟ್ ಮಾಡ್ತೀವಿ. ಆ ಎಕ್ಸ್ಪೀರಿಯೆನ್ಸನ್ನು ಭಗವಂತನ ದರ್ಶನ ಆಗೋಕ್ಕೆ ಹೇಗೆ ದಾಸಾನುದಾಸರು, ಸಂತರು ಅಥವಾ ಭಕ್ತರು ಕಾಯ್ತಾ ಇದ್ರೋ ಅದೇ ರೀತಿ ಆನಂದದಲ್ಲಿ ಕಾಯಿರಿ ಹೊರತು ಫ್ರಸ್ಟ್ರೇಷನಲ್ಲಿ, ಇನ್ನೊಬ್ರಿಗೆ ಸಿಕ್ಬಿಟ್ಟಿದೆ ನನಗೆ ಸಿಗಲಿಲ್ಲ ಅನ್ನೋ ಕೋಪದಲ್ಲಿ, ಹಿಂಸೆಯಲ್ಲಿ, ಒತ್ತಡದಲ್ಲಿ ಅಲ್ಲ. ಸೊ ಇವತ್ತಿನ ಧ್ಯಾನ ಜ್ಯೋತಿಯಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ತಯಾರಿ. ನೀವು ಧ್ಯಾನ ಮಾಡಿದ ಮೇಲೆ ಸ್ವಲ್ಪ ಮನಸ್ಸು ಶಾಂತವಾಗಿರುತ್ತೆ, ಆಗ ನೀವು ಅವೇಟ್ ಮಾಡ್ತಾ ಇರೋ ಯಾವ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನೀವು ನೆಗೆಟಿವ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ದೀರಾ ಆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಸ್ಪಿರಿಚುವಲಿ ಒಂದು ನಿಜವಾದ ಪ್ರತೀಕ್ಷೆಯ ಎನರ್ಜಿಯನ್ನು ಅಲ್ಲಿ ತೊಗೊಂಡು ಬನ್ನಿ. ಸೊ ರೀಪ್ಲೇಸ್ ದಿ ಥಾಟ್ ಆ್ಯಂಡ್ ದಿ ಫೀಲಿಂಗ್ ಆ್ಯಂಡ್ ಸೀ ವಾಟ್ ಮ್ಯಾಜಿಕ್ ಇಟ್ ಕ್ಯಾನ್ ಡೂ ಫಾರ್ ಯು. ನೀವು ಇದೇ ಥರದ ಒಂದು ಅನುಭವವನ್ನು ನಿಮ್ಮ ಆಪ್ತರಲ್ಲೂ ಹಂಚಿಕೊಳ್ಬಹುದು, ಯಾಕೆಂದರೆ ನಾವೆಲ್ಲರೂ ಏನಕ್ಕಾದರೂ ಒಂದು ಡಿಸೈರ್ನ ನಿಜರೂಪ ಆಗೋಕ್ಕೆ ಕಾಯ್ತಾ ಇದ್ದೀವಿ ಅಲ್ವಾ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಆಪ್ತರಲ್ಲೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಇದೇ ಥರದ ಹೆಚ್ಚು
ಧ್ಯಾನ, ಆಧ್ಯಾತ್ಮ, ಮನಸ್ಥಿತಿ, ಆರೋಗ್ಯ ಮತ್ತು ಔಷಧ ಚಿಕಿತ್ಸೆಯ ಬಗ್ಗೆ ವಿಡಿಯೋಸ್ ನಿಮಗೆ ತಿಳ್ಕೊಳ್ಬೇಕು ಹೆಚ್ಚು ಮಾಹಿತಿಯನ್ನು ಅಂತ ಆಸಕ್ತಿ ಇದ್ರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮಗೆ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರತೀಕ್ಷೆ ಅನ್ನೋ ಪವರ್ ನಿಮ್ಮಲ್ಲೇ ಇದೆ ಅನ್ನೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತೆ ಸಿಗ್ತೀನಿ, ನಮಸ್ಕಾರ.